ಅದು 2003ನೇ ಇಸ್ವಿ ಆಸ್ಟ್ರೇಲಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ನಡೀತಿದೆ. ಇಲ್ಲಿ 6 ವರ್ಷದ ಒಂದು ಚಿಕ್ಕ ಹುಡುಗ ತಮ್ಮನೆ ಟಿವಿಯಲ್ಲಿ ಈ ಮ್ಯಾಚನ್ನು ನೋಡ್ತಿದ್ದಾನೆ. ಆ ಮ್ಯಾಚನ್ನು ನೋಡ್ಬೇಕಾದ್ರೆ ಆಸ್ಟ್ರೇಲಿಯಾ ತಂಡವನ್ನು ನ್ಯೂಜಿಲೆಂಡ್ ತಂಡ ಹೀನಾಯವಾಗಿ ಸೋಸುತ್ತೆ. ನ್ಯೂಜಿಲೆಂಡ್ ಪರವಾಗಿ ಬ್ರ್ಯಾಂಡನ್ ಮೆಕಲಮ್ ಅವರು ಅರ್ಧಶತಕವನ್ನು ಹೊಡಿತಾರೆ. ಈ ಬ್ರ್ಯಾಂಡನ್ ಮೆಕಲಮ್ ಅವರ ಆಟ ನೋಡಿ ಈ ಹುಡುಗನಿಗೆ ಕ್ರಿಕೆಟ್ ಬಗ್ಗೆ ತುಂಬ ಅಂದರೆ ತುಂಬ ಆಸಕ್ತಿ ಮೂಡುತ್ತೆ. ಯಾಕಂದರೆ ಆಗಿನ ಟೈಮಲ್ಲಿ ತುಂಬ ಫಾರ್ಮಲ್ ಇದ್ದ ವ್ಯಕ್ತಿ ಬ್ರ್ಯಾಂಡನ್ ಮೆಕಲಮ್ ಅವರು. ಅವರ ಕ್ರಿಕೆಟಿಂಗ್ ಶಾಟ್ಸ್ ಆಗಲಿ ಅಥವಾ ಅವರ ಒಂದು ಸ್ಕಿಲ್ಸ್ ಆಗಲಿ, ಸಿಕ್ಸ್ ಫೋರ್ ಹೊಡೆಯೋದನ್ನೆಲ್ಲ ನೋಡಿ ಇದು ತುಂಬ ಇಂಪ್ರೆಸ್ ಆಗ್ತಾನೆ ಅವ್ರ ಬಗ್ಗೆ. ಹಾಗೆ ನಾನು ಕೂಡ ಇದೇ ರೀತಿ ಕ್ರಿಕೆಟ್ ಆಡಬೇಕು ಅಂತ ಆತನಿಗೆ ಪ್ರೇರಣೆ ಅನ್ನೋದು ಮೂಡುತ್ತೆ. ಆ 6 ವರ್ಷದ ಹುಡುಗ ಬೇರೆ ಯಾರೂ ಅಲ್ಲ, ಋತುರಾಜ್ ಗಾಯಕ್ವಾಡ್ ಅವರು. ಸೊ ಸ್ನೇಹಿತರೆ, ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಋತುರಾಜ್ ಗಾಯಕ್ವಾಡ್ ಅವ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ. ಸೊ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಿದ್ದೀರಾ ಲವ್ ಮೋರ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹಾಗಾದರೆ ಋತುರಾಜ್ ಅವರ ಜೀವನದ ಬಗ್ಗೆ ಮುಂದುವರೆಯೋಣ. ಸ್ನೇಹಿತರೆ, ಋತುರಾಜ್ ಗಾಯಕ್ವಾಡ್ ಅವರ ನಿಜವಾದ ಹೆಸರು ಅಥವಾ ಪೂರ್ಣ ಹೆಸರು ಋತುರಾಜ್ ದಶರಥ್ ಗಾಯಕ್ವಾಡ್ ಅಂತ. ಇವರ ಜನನ ಜನವರಿ 31, 1997ರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಈತನ ಜನನ ಅನ್ನೋದಾಗುತ್ತೆ. ಈತನ ತಂದೆ ದಶರಥ್ ಗಾಯಕ್ವಾಡ್ ಅಂತ, ಇವರು ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಿದ್ರು. ಹಾಗೆ ಈತನ ತಾಯಿ ಸವಿತಾ ಗಾಯಕ್ವಾಡ್ ಅಂತ, ಇವರು ಸ್ಕೂಲ್ ಟೀಚರ್ ಆಗಿ ಕಾರ್ಯನಿರ್ವಹಿಸ್ತಿದ್ರು. ಸ್ನೇಹಿತರೆ, ಋತುರಾಜ್ ಅವ್ರಿಗೆ 6 ವಯಸ್ಸಿನ ಹುಡುಗನಿಂದಲೂ ಕೂಡ ಕ್ರಿಕೆಟ್ ಬಗ್ಗೆ ತುಂಬ ಅಂದರೆ ತುಂಬ ಆಸಕ್ತಿ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ತನ್ನ ತಂದೆ ಜೊತೆ ಕ್ರಿಕೆಟ್ ಆಡೋರು, ಹಾಗೆ ತಮ್ಮ ಮನೆ ಗೋಡೆ ಹೊಡೆದು ತಾವೇ ಬ್ಯಾಟಲ್ಲಿ ಕ್ರಿಕೆಟ್ ಆಡೋದು, ಈ ರೀತಿ ತಮ್ಮ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡೋದು, ಗಲ್ಲಿಯಲ್ಲಿ ಕ್ರಿಕೆಟ್ ಆಡೋದು, ಸ್ಕೂಲಲ್ಲಿ ಎಲ್ಲೋದು ಕ್ರಿಕೆಟ್ 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 ಬೇರೆ ಆಟನೇ ಆಡ್ತಿರಲಿಲ್ಲ. ಯಾಕಂದರೆ ಕ್ರಿಕೆಟ್ ಬಗ್ಗೆ ಅಷ್ಟೊಂದು ಆಸಕ್ತಿ ಇವರಿಗೆ ಅಷ್ಟೊತ್ತಿಗೆ ಮೂಡಿತ್ತು ಆ ಚಿಕ್ಕ ವಯಸ್ಸಲ್ಲೇ. ನಂತರ ಮನೆಯಲ್ಲೆಲ್ಲ ಓದಿನ ಬಗ್ಗೆ ಆಸಕ್ತಿ ಕೊಡು, ಓದು ಚೆನ್ನಾಗಿ, ಈ ರೀತಿಯಾಗಿ ಪ್ರೆಷರ್ ಕೊಡ್ತಿರ್ತಾರೆ. ಆದರೆ ಇವರಿಗೆ ಕ್ರಿಕೆಟ್ ಬಗ್ಗೆನೇ ತುಂಬ ಆಸಕ್ತಿ ಇರುತ್ತೆ. ಅದಕ್ಕೋಸ್ಕರ ಇವರು ತಮ್ಮ ಮನೆಯಲ್ಲೂ ಕೇಳ್ತಾರೆ, ನಾನು ಅಕಾಡೆಮಿ ಜಾಯ್ನ್ ಆಗಬೇಕು ಅಂತ. ಅದಕ್ಕೋಸ್ಕರ ಈತ 13ನೇ ವಯಸ್ಸಿದ್ದಾಗ ವರಾಕ್ ವೆಂಗೇಶ್ಕರ್ ಕ್ರಿಕೆಟ್ ಅಕಾಡೆಮಿ ಕೂಡ ಜಾಯ್ನ್ ಮಾಡ್ತಾರೆ, ಅದು ಪುಣೆಯಲ್ಲೇ ಇದೆ. ಆ ಅಕಾಡೆಮಿಗೆ ಜಾಯ್ನ್ ಮಾಡ್ತಾರೆ. ಇವರು ಸ್ಕೂಲ್ ಲೆವೆಲ್ ಕ್ರಿಕೆಟ್ ಕಾಂಪಿಟೇಷನ್ಗಳೆಲ್ಲ ಭಾಗವಹಿಸ್ತಿರ್ತಾರೆ, ಕ್ರಿಕೆಟ್ ಲೀಗಲ್ಲೆಲ್ಲ ಸ್ಕೂಲ್ ಪರವಾಗೆಲ್ಲ ಆಡ್ತಿರ್ತಾರೆ. ಆದರೆ ಅವರಿಗೆ ಕ್ರಿಕೆಟನ್ನು ಆಡೋರು ಆದರೆ ತುಂಬ ಅಂದರೆ ತುಂಬ ನರ್ವಸ್ ಆಗೋರು. ಆ ಟೈಮಲ್ಲಿ ಇವರಿಗೆ ಒಂದೇ ಒಂದು ಶತಕ ಹೊಡೆಯೋದನ್ನು ಕೂಡ ತುಂಬ ಕಷ್ಟ ಆಗೋಯಿತು. ಒಂದೇ ಒಂದು ಮ್ಯಾಚಲ್ಲೂ ಚೆನ್ನಾಗಿ ಆಡೋದಕ್ಕೂ ಅಷ್ಟೊಂದು ತುಂಬ ಸ್ಟ್ರಗಲ್ ಮಾಡ್ತಿರ್ತಾರೆ. ನಂತರ ಯಾವಾಗ ಸ್ಕೂಲ್ ಲೆವೆಲ್ ಒಂದು ಕಾಂಪಿಟೇಷನಲ್ಲಿ ಒಂದು ಸೆಂಚುರಿ ಹೊಡಿತಾರೋ ಅವತ್ತಿಂದ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ತುಂಬ ಬೂಸ್ಟ್ ಆಗುತ್ತೆ. ನಂತರ ಅವತ್ತು ಯಾವತ್ತು ಕೂಡ ಹಿಂತಿರುಗಿ ನೋಡಲಿಲ್ಲ, ಮತ್ತೆ ಅವರು ಸ್ಟ್ರಗಲ್ ಮಾಡ್ತಿದ್ರು ಸ್ಕೂಲ್ ಲೈಫಲ್ಲಿ, ಆ ರೀತಿ ಹಿಂತಿರುಗಿ ನೋಡೋದಿಲ್ಲ. ಮತ್ತು ಅವರು ಆ ಅಕಾಡೆಮಿ ಮೂಲಕ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಕೊಟ್ಟು ನಂತರ 2016-17ನೇ ರಣಜಿ ಟ್ರೋಫಿಯಲ್ಲಿ ಮಹಾರಾಷ್ಟ್ರದ ಪರವಾಗಿ ಇವರು ಡೆಬ್ಯೂ ಕೂಡ ಮಾಡ್ತಾರೆ. ಆ ರೀತಿ ಡೆಬ್ಯೂ ಮಾಡಿದ್ಮೇಲೆ ಮಹಾರಾಷ್ಟ್ರದ ಪರವಾಗಿ ಎಲ್ಲ ರಣಜಿ ಟ್ರೋಫಿ ಇದರಲ್ಲಿ ಟೂರ್ನಿಮೆಂಟ್ಗಳಲ್ಲಿ ಈತ ಭಾಗವಹಿಸ್ತಾರೆ, ಹಾಗೆ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೂಡ ಕೊಡ್ತಾರೆ. ಆ 2016-17ನೇ ಒಂದು ರಣಜಿ ಟೂರ್ನಿಮೆಂಟಲ್ಲಿ ಮಹಾರಾಷ್ಟ್ರದ ಪರವಾಗಿ 3 ಶತಕಗಳು ಮತ್ತು ಒಂದು ದ್ವಿಶತಕ ಅಂದರೆ 200 ರನ್ಗಳ ಮೇಲೆ ಹೊಡೆದಿದ್ದಾರೆ, ಹಾಗೆ ಒಂದು ಅರ್ಧಶತಕವನ್ನು ಕೂಡಿದೆ. ಮಹಾರಾಷ್ಟ್ರದ ಪರವಾಗಿ ಹೆಚ್ಚು ರನ್ ಕಲೆ ಹಾಕಿದ್ರಲ್ಲಿ 2ನೇ ಸ್ಥಾನದಲ್ಲಿ ಆ ವರ್ಷ ಋತುರಾಜ್ ಗಾಯಕ್ವಾಡ್ ಅವರು ಕಾಣಿಸ್ಕೊತಾರೆ. ನಂತರ 2016-17ನೇ ನಡೆಯುವ ಇಂಟರ್ ಸ್ಟೇಟ್ T20 ಟೂರ್ನಿಮೆಂಟಲ್ಲೂ ಕೂಡ ಭಾಗವಹಿಸ್ತಾರೆ, ಹಾಗೆ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಕೂಡ ಈತ ಪಾಲ್ಗೊಳ್ತಾರೆ ಮಹಾರಾಷ್ಟ್ರದ ಪರವಾಗಿ. ನಂತರ ಸ್ನೇಹಿತರೆ, ಈತ ಒಳ್ಳೆ ಪರ್ಫಾರ್ಮೆನ್ಸನ್ನು ಇವೆಲ್ಲದರಲ್ಲೂ ಕೊಟ್ಟಿರ್ತಾರೆ. ನಂತರ 2018ರಲ್ಲಿ IPL ಹರಾಜು ಪ್ರಕ್ರಿಯೆ ಅನ್ನೋದು ಮೂಡಿಬರುತ್ತೆ. ಇವರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ, ನನ್ನನ್ನು ಯಾವುದಾದ್ರೂ ಟೀಮ್ ಕೊಂಡ್ಕೊಳ್ಳುತ್ತಂತೆ. ಯಾಕಂದರೆ ಆ ಹರಾಜು ಪ್ರಕ್ರಿಯೆಯಲ್ಲಿ ಈತನ ಹೆಸರು ಕೂಡ ಇರುತ್ತೆ. ಇವರು ಹರಾಜು ಪ್ರಕ್ರಿಯೆಯನ್ನು ಟಿವಿಯಲ್ಲಿ ನೋಡ್ತಿದ್ದಾರೆ, ನನ್ನೇ ಆದವರು ಟೀಮ್ ಕೊಂಡ್ಕೊಳ್ಳುತ್ತಾ ಅಂತ. ಆದರೆ ಯಾರೂ ಕೂಡ ಮುಂದೆ ಬರ್ತಿರಲಿಲ್ಲ ಇವರನ್ನು ಕೊಂಡ್ಕೊಳ್ಳೋದಕ್ಕೋಸ್ಕರ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಟಿವಿಯನ್ನು ಅರ್ಧಕ್ಕೆ ನಿಲ್ಲಿಸಿ ಅಥವಾ ಟಿವಿಯನ್ನು ಆಫ್ ಮಾಡಿ ಸುಮ್ಮನೆ ಮಲ್ಕೊಬಿಡ್ತಾರೆ. ನಂತರ ಅವ್ರು ಎದ್ದಾಗ ಅವರ ಮೊಬೈಲಲ್ಲಿ 100 ಮಿಸ್ ಕಾಲ್ ಇರ್ತವೆ, 100 ಮೆಸೇಜ್ ಇರ್ತವೆ. ಅವರೇನು ಅಂತ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಚೆನ್ನೈ ಸೂಪರ್ ಕಿಂಗ್ಸ್ ಅವರು 20 ಲಕ್ಷ ಕೊಟ್ಟು ನನ್ನನ್ನು ಕೊಂಡ್ಕೊಂಡಿದ್ದಾರೆ ಅಂತ. ಅವರಿಗೆ ತುಂಬ ಖುಷಿಯಾಗುತ್ತೆ, ಯಾಕಂದರೆ ಅವರಿಗೆ ಭಾರತೀಯ ಒಂದು ತಂಡದಲ್ಲಿ ಯಾವ ಆಟಗಾರ ಇಷ್ಟ ಅಂದರೆ ಧೋನಿ ಅಂದರೆ ಇಷ್ಟ. ಧೋನಿ ಅವರೇ ಚೆನ್ನೈ ಸೂಪರ್ ಕಿಂಗ್ಸನ್ನು ಮುನ್ನಡೆಸಿದ್ದು, ಅದಕ್ಕೋಸ್ಕರ ನಾನು ಧೋನಿ ಅವರ ಅಂಡರಲ್ಲಿ ಆಡ್ತೀನಿ, ಧೋನಿ ಅವರ ಜೊತೆ ಆಡ್ತೀನಿ ಅಂತ ಅವರಿಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅವರಿಗೆ ಇಷ್ಟವಾದ ಆಟಗಾರ ಧೋನಿ ಅವರೇ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ತುಂಬ ಪ್ರಾಕ್ಟೀಸ್ ಮಾಡ್ತಾರೆ. ಯಾಕಂದರೆ IPLಲ್ಲಿ ಧೋನಿ ಅವ್ರನ್ನ ಇಂಪ್ರೆಸ್ ಮಾಡಿ ಏನಾದರೂ ನಾನು ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗ್ಬೋದು, ಅಥವಾ ಧೋನಿ ಅವ್ರನ್ನ ಇಂಪ್ರೆಸ್ ಮಾಡಿದ್ರೆ ನನಗೆ ಇನ್ನೂ ಏನಾದರೂ ಚಾನ್ಸ್ ಇರುತ್ತೆ, ಅವರು ಇಂಪ್ರೆಸ್ ಮಾಡಬೇಕು ಅಂತ ಇವರು ತುಂಬ ಪ್ರಯತ್ನ ಪಡ್ತಾರೆ. ಅದಕ್ಕೋಸ್ಕರ ತುಂಬ ಒಳ್ಳೆ ಪ್ರಾಕ್ಟೀಸು ಮಾಡ್ತಾರೆ. ಆದರೆ 2018ರಲ್ಲಿ ನಡೆಯೋ ಮ್ಯಾಚಲ್ಲಿ ಇವರಿಗೆ ವರುಣ್ ಯಾರನ್ ಅವರು ಒಂದು ಎಸಿತಾರೆ ಬೌಲಿಂಗ್ ಮಾಡಿದಾಗ, ಇವರ ಒಂದು ಬೆರಳಿಗೆ ಬಿದ್ದು ಆ ಬೆರಳು ಇಂಜುರಿ ಆಗುತ್ತೆ. ಅದಕ್ಕೋಸ್ಕರ ಅವರು 2018ರಲ್ಲಿ ಆ ಟೂರ್ನಿಮೆಂಟಿಂದಲೇ ಹೊರ ಇರಬೇಕಾಗುತ್ತೆ. ಇಂಜುರಿಯಾಗಿ ಅವರು ಹೊರ ಹೋಗ್ತಾರೆ, ಅವರ ಒಂದು ಆಸೆ ಅನ್ನೋದು ಅಲ್ಲಿಗೆ ನಿರಾಸೆ ಆಗುತ್ತೆ. ಮತ್ತು
2019 20ರಲ್ಲಿ ಅಷ್ಟೊಂದು ಅವಕಾಶ ಅನ್ನೋದು ಸಿಗೋದಿಲ್ಲ, ಅಷ್ಟೊಂದು ತಮ್ಮ ಒಂದು ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಳೋದಕ್ಕೆ ಅವರಿಗೆ ಅವಕಾಶ ಸಿಕ್ಕಿರೋದಿಲ್ಲ. ಅಂದರೆ 2021ರಲ್ಲಿ ನೋಡಿ ಏನು ಮಾಡಿದ್ರು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. 2021ರಲ್ಲಿ ಅತ್ಯಂತ ಹೆಚ್ಚು ರನ್ಗಳನ್ನು ಹೊಡೆದ ಆಟಗಾರ ಯಾರಿದ್ರೆ ಅದು ಋತುರಾಜ್ ಗಾಯಕ್ವಾಡ್ ಅವರೇ. ಇದರಲ್ಲಿ ಒಂದು ಸೆಂಚುರಿನೂ ಕೂಡ ಹೊಡಿತಾರೆ ನಾಟ್ ಔಟ್ ಆಗಿ, ಅದು ರಾಜಸ್ಥಾನ್ ರಾಯಲ್ಸ್ ಮೇಲೆ ಒಂದು ಸೆಂಚುರಿಯನ್ನು ಕೂಡ ಹೊಡೆದ್ರು. ಸೊ ಸ್ನೇಹಿತರೆ, ಈ ಒಂದು ಆರನ್ ಕ್ಯಾಪನ್ನು ಕೂಡ ಪಡ್ಕೊಂಡು 635 ರನ್ ಮೋಸ್ಟ್ ರನ್ಸ್ ಯಾರು ಹೊಡೆದಿದ್ರೆ ಈ ಸೀಸನ್ನಲ್ಲಿ ಐ ಪಿ ಎಲ್ ಅಲ್ಲಿ ಅದು ಋತುರಾಜ್ ಗಾಯಕ್ವಾಡ್ ಅವರು ಅಂತ ಹೇಳ್ಬೋದು. ಸ್ನೇಹಿತರೆ, ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಿದ್ದು, ಆದರೆ ಋತುರಾಜ್ ಗಾಯಕ್ವಾಡ್ ಅವರ ಬ್ಯಾಟಿಂಗ್ ನೋಡಿದಾಗ ನನಗಂತೂ ತುಂಬ ಖುಷಿಯಾಗೋದು. ಯಾಕಂದರೆ ಎಂಥ ಕ್ರಿಕೆಟಿಂಗ್ ಶಾಟ್ಸ್, ಏನು ಫಿಯರ್ಲೆಸ್ ಆಗಿ ಕ್ರಿಕೆಟ್ ಆಡೋರು, ಅವ್ರು ನಿಂತಿದ್ರೆ ಏನೋ ಒಂದು ಹೊಡಿತಾರೆ, ಹೊಡೆದೇ ಹೊಡಿತಾರೆ, ಮ್ಯಾಚು ಎಲ್ಲೋ ತಗೊಂಡೋಗ್ತಾರೆ ಅಂತ. ಓಪನಿಂಗಿಗೆ ಬಂದು ಆಲ್ಮೋಸ್ಟ್ ಎಲ್ಲ ಮ್ಯಾಚ್ಗಳಲ್ಲೂ 50 ಅಥವಾ ಬೇರೆ ರೀತಿ ಒಂದು 35 ಅಂತ ಆಲ್ಮೋಸ್ಟ್ ಹೊಡಿದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಏನಾದ್ರು ಗೆದ್ದಿರೋ ಮ್ಯಾಚ್ಗಳಲ್ಲೆಲ್ಲ ನೋಡೋದಾದರೆ ಇವ್ರು ರನ್ ಹೊಡೆದೇ ಹೊಡೆದಿದ್ರು, ಆದರೆ ಇವ್ರು 100 ಹೊಡೆದಿದ್ದ ಮ್ಯಾಚಲ್ಲೇ ಚೆನ್ನೈ ಸೋಲ್ತು, ಅದೇ ಒಂದು ಬೇಜಾರು ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಇದು ಋತುರಾಜ್ ಗಾಯಕ್ವಾಡ್ ಅವರ ಒಂದು ಜೀವನ. ಮುಂದಿನ ಫ್ಯೂಚರ್ ಇಂಡಿಯನ್ ಟೀಮಿಗೆ ಯಾರ್ಯಾರು ಇದ್ದರೆ ಅದು ಋತುರಾಜ್ ಗಾಯಕ್ವಾಡ್ ಅವರು ಅಂತ ಹೇಳ್ಬೋದು. ಯಾಕಂದರೆ ಇವರು ಮುಂದಿನ ಯುವ ಒಂದು ಏನು ಹೇಳ್ತೀವಿ, ಹಾರ್ದಿಕ್ ಪಾಂಡ್ಯ ಮತ್ತು ಇಶಾನ್ ಕಿಶನ್ ಇವರೆಲ್ಲ ಐ ಪಿ ಎಲ್ಲಿ ಆಡಿ ಅವರು ಏನಾದರು ಈಗ ಇಂಡಿಯನ್ ಟೀಮಿಗೆ ಬಂದಿದ್ದಾರಲ್ಲ, ಹಾಗೆ ಇವರಿಗೂ ಕೂಡ ಈಗ ನ್ಯೂಜಿಲೆಂಡ್ ಸೀರೀಸ್ ನಡೆಯುತ್ತಲ್ಲ ಆ ಸೀರೀಸಲ್ಲಿ ಇವ್ರಿಗೂ ಕೂಡ ಅವಕಾಶ ಇದೆ. ಇವರಿಗೂ ಕೂಡ ಆ ಟೀಮಲ್ಲಿ ಸ್ಥಳವನ್ನು ಇದೆ, ಇವರ ಹೆಸರು ಇದೆ. ಇವರು ಅಲ್ಲಿಂದ ತಮ್ಮ ಟ್ಯಾಲೆಂಟನ್ನು ಅಥವಾ ತಮ್ಮ ಪ್ರತಿಭೆಯನ್ನು ಮುಂದುವರ್ಸ್ಕೊಂಡು ಹೋಗಿ ಹೀಗೆ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆಗಿ ಯಾವಾಗಲೂ ಕೂಡ ಇಂಡಿಯನ್ ಟೀಮಲ್ಲಿ ಆಡಲಿ ಅಂತ ಕೇಳ್ಕೊತೀವಿ. ಸೊ ಸ್ನೇಹಿತರೆ, ಇದು ಋತುರಾಜ್ ಗಾಯಕ್ವಾಡ್ ಅವರ ಒಂದು ಲೈಫ್ ಸ್ಟೋರಿ ಆಗಿತ್ತು. ಈ ಲೈಫ್ ಸ್ಟೋರಿ ಅಥವಾ ಇವರ ಒಂದು ಜೀವನ ಅಥವಾ ಇವರ ಸಕ್ಸಸ್ಸನ್ನು ಹೇಗೆ ಕಂಡರು ಇವೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಸೊ ಸ್ನೇಹಿತರೆ, ನಮ್ಮ ಒಂದು ಪರಿಶ್ರಮ ನಿಮಗೆ ಏನಾದ್ರು ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ನಂಬರ್ ಬೇಡಿ. ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಗಳನ್ನು ಮತ್ತೆ ಕರ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.